ಸರ್ ಜೆ ಡಿ ಎಸ್ ಮೇಲೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಇಂದು ಬೆಂಬಲಿಗರ ಸಭೆ ಕರೆದಿದ್ದೀರಿ ಸರ್ ಜೆ ಡಿ ಎಸ್ ಮೇಲೆ ಬೇಸರ ಇಲ್ಲ ಅದರಲ್ಲಿ ಒಂದು ಒಬ್ಬ ವ್ಯಕ್ತಿ ಮೇಲೆ ಬೇಸರ ಈಗ ಏನಂತಂದ್ರೆ ಕಾರಣಾಂತರದಿಂದ ನಾನು ಎಲೆಕ್ಷನ್ ನಿಲ್ಲಲ್ಲ ಅನ್ನೋ ಒಂದು ಉದ್ದೇಶದಸ್ಕರ ನಾನು ಇವತ್ತು ಈ ಸಭೆಗೆ ಕರೆದುಬಿಟ್ಟು ಮಾತಾಡ್ತಾ ಇದ್ದೀನಿ ಸಿಎಂ ಇಬ್ರಾಹಿಂನವರು ಎನ್ ಆರ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆ ನೀಡಿ ಹಿಂದೆ ಸರಿದಿರುವಂತದ್ದು ಅಬ್ದುಲ್ಲಾ ಅವರನ್ನ ಅತಂತ್ರ ಮಾಡಿಬಿಡ್ತಾ ಅಂತ ಖಂಡಿತವಾಗ್ಲಿ ಅದರ ಬಗ್ಗೆ ಅವರು ಏನು ಇನ್ನು ವಿವರನೇ ಇಲ್ಲ ಅಂತ ಅಂದ್ರೆ ಅತಂತ್ರ ನಿನ್ನೇನಾಯ್ತು ನಿಮ್ಮ ಬೆಂಬಲಿಗರು ನಮ್ಮ ಮನೆ ಮಾರಿಯಾದರೂ ಸರಿ ನಿಮಗೆ ಚುನಾವಣೆಗೆ ವೆಚ್ಚ ನಾವು ಭರಿಸ್ತೀವಿ ನಿಂತ್ಕೊಳ್ಳಿ ಏನು ಅಂತ ಒಂದು ಮಾತು ಹೇಳ್ತಿದ್ದಾರೆ ಸರ್ ಅವರ ಪ್ರೀತಿ ಇಟ್ಟಿದ್ರೆ ಅವರು ತ್ಯಾಗ ಮಾಡ್ತಾರೆ ಅಂತ ಆ ಯೂಸ್ ಮಾಡ್ಕೊಂಡು ಅವರನ್ನ ಯೂಸ್ ಅಂತ ಥ್ರೋ ಮಾಡೋ ಅಂತ ಮನಸ್ಸು ಅಬ್ದುಲ್ಲಾ ಅಲ್ಲ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿತಕ್ಕಂತದ್ದು ಜೆಡಿಎಸ್ ನ ಮುಖಂಡರಾಗಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ಅಬ್ದುಲ್ಲಾ ಅವರು ಸಾಕಷ್ಟು ಬೇಸರವನ್ನ ಜೆಡಿಎಸ್ ಪಕ್ಷದ ಮೇಲೆ ಹೊರಹಾಕ್ತಾ ಇರತಕ್ಕಂತದ್ದು ಈ ಬಗ್ಗೆ ಖುದ್ದು ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಅಬ್ದುಲ್ಲಾ ಅವರು ಇದ್ದಾರೆ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಜೆಡಿಎಸ್ ಮೇಲೆ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿ ಇಂದು ಬೆಂಬಲಿಗರ ಸಭೆ ಕರೆದಿದ್ದೀರಿ ಸರ್ ಮುಂದಿನ ಏನು ನಡೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನೆಲ್ಲ ತೀರ್ಮಾನಗಳು ಆಯ್ತು ಸರ್ ನೋಡಿ ಸರ್ जे डी एस मेले बेसर अदरलींत व्यक्ति मेले बेसर जे डी एस मेले यावत्तू कुमारन बग्गे आगली बेरेवर बग्गे आगली नन्गे बेसरने इल्ला कारणांतरदिंद नानु एलेक्षन निल्लल्ल अन्नो ओंदु उद्देशदोस्कर नानु इवत्तु सभे करेदुबिट्टु माताड्ता इद्दीनि एल्लरदु ओपिनियन केळ्ता इद्दीनि अवरु एनु इष्टपडुत्तारे अदन्न माड्तीनि ओंदु फस्ट आफ् आल् इन्नोंदु मेजर आगि ನನಗೆ ಮಾಡ್ತೀನಿ ಮಾಡ್ ಇನ್ನು ನನ್ನ ಈಗಿನ ನಿರ್ಧಾರ ನಾನು ನಿಲ್ಲಲ್ಲ ಅನ್ನೋದೈತೆ ಮುಂದಕ್ಕೆ ನಿಲ್ತೀನೋ ಇಲ್ಲ ಅನ್ನೋ ಹೇಳಕಾಗಲ್ಲ ಈಗಿನ ನಿರ್ಧಾರ ಅಷ್ಟೇ ನಿಮ್ಮ ಬೇಸರಕ್ಕೆ ನಿಮ್ಮದೇ ಸಮುದಾಯದ ಸಿಎಂ ಇಬ್ರಾಹಿಂ ಅವರು ಕಾರಣನಾಗ್ತಾರೆ ನೋಡಿ ಸರ್ ಸಿಎಂ ಇಬ್ರಾಹಿಂ ಮೇಲೆ ಬೇಸರ ಏನಿಲ್ಲ ಯಾವ ಥರ ಬೇಸರ ಅಂತಂದ್ರೆ ಸಿಎಂ ಇಬ್ರಾಹಿಂ ಅವರು ಬರ್ತೀನಿ ಅಂದಮೇಲೆ ಬರಬೇಕು ಕಾನ್ಸ್ಟಿಟ್ಯೂಷನ್ಲಿ ನಿಲ್ತೀನಿ ಅಂದಮೇಲೆ ಕಾನ್ಸ್ಟಿಟ್ಯೂಷನ್ಲಿ ಬಂದು ಕೆಲಸ ಮಾಡಬೇಕು ಇಲ್ಲ ನಮ್ಮ ಅಂತ ಕಾನ್ಸ್ಟಿಟ್ಯೂಷನ್ ಡೆಪ್ಯೂಟೆಡ್ ಕ್ಯಾಂಡಿಡೇಟ್ ಒಬ್ಬ ನಾನು ಇದ್ದೀನಿ ನಮ್ಮತ್ರ ಏನೈತೆ ಒಂದು ಕೆಲಸ ಮಾಡಪ್ಪ ಇಲ್ಲ ಇದು ಮಾಡಪ್ಪ ಇದು ಯಾರು ನೋಡಪ್ಪ ಅಲ್ಲಿ ಹೋಗು ಅಂತ ಹೇಳು ಏನು ಇಲ್ಲ ಸುಮ್ಮನೆ ಇಲ್ಲಿ ಎಲ್ಲರಿಗೂ ಸುಮ್ಮನೆ ಇದಾಗಿ ನಿಲ್ಸೋರೆ ಹೊಟ್ಟೆ ಹಸಿಸ್ಕೊಂಡು ನಿಲ್ಸ್ಕೊಂಡವ್ರೆ ಬೆಂದು ರೆಡಿ ಆಗಿದೆ ನೀವು ಹೇಳಿದ್ರೆ ಊಟ ಮಾಡಿದ್ರೆ ಬೆಂದು ರೆಡಿ ಆಗಿದ್ರೆ ಅದನ್ನು ಊಟ ಮಾಡಿಸ್ರಿ ಇಲ್ಲ ಮಾಡಿರಿ ಅಂತಂದ್ರೂ ಮಾಡ್ತಾ ಇಲ್ಲ ಇಷ್ಟೇ ಆಗಿರೋದು ಪ್ರಶ್ನೆ ಇಲ್ಲ ಮಾಡಬೇಕು ಊಟ ಮಾಡಬೇಕು ಇಲ್ಲ ಹೊಟ್ಟೆ ಹಸ್ತನು ಅವ್ರಿಗೆ ಊಟ ಮಾಡಿಸ್ಬೇಕು ಮಾಡ್ಕೊಟ್ಟು ರೆಡಿ ಮಾಡಿ ಮಡಗಿದ್ದೀವಿ ಇಲ್ಲ ನೀವು ತಿನ್ನಿ ಇಲ್ಲ ಬೇರೆಯವ್ರಿಗೆ ತಿನ್ನಿಸಿ ಸಿಎಂ ಇಬ್ರಾಹಿಂನವರು ಎನ್ ಆರ್ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆ ನೀಡಿ ಈಗ ಹಿಂದೆ ಸರಿದಿರುವಂಥದ್ದು ಅಬ್ದುಲ್ಲಾ ಅವ್ರನ್ನ ಅತಂತ್ರ ಮಾಡಿಬಿಡ್ತಾ ಅಂತ ಖಂಡಿತವಾಗ್ಲಿ ಅದ್ರ ಬಗ್ಗೆ ಅವ್ರು ಏನು ಇನ್ನು ವಿವರನೇ ಇಲ್ಲ ಅಂತಂದ್ಮೇಲೆ ಅತಂತ್ರನೇ ಇನ್ನೇನಾಯ್ತು ಇಲ್ಲಾಂದ್ರೆ ನಾವು ಕೆಲಸ ಮಾಡ್ತಿದ್ವಲ್ಲ ಈಗ ಆರು ತಿಂಗಳಿಂದ ಸುಮ್ಮನೆ ಇನ್ನೂ ಕೆಲಸ ಆರು ತಿಂಗಳಿಂದ ನಾನು ಡೆವಲಪ್ಮೆಂಟ್ ಇನ್ನೂ ಮಾಡ್ತಿದ್ದೆ ಈಗ ಆರು ವರ್ಷದಿಂದ ಐದೂವರೆ ವರ್ಷದಿಂದ ಇವಾಗ ಎಲೆಕ್ಷನ್ ಆಗಿ ಐದು ವರ್ಷ ಆಯಿತು ಐದು ವರ್ಷದಿಂದ ಕಂಟಿನ್ಯೂ ನಾನಂತೂ ಕ್ಷೇತ್ರ ಬಿಟ್ಟು ಹೋಗಿಲ್ಲ ಇವಾಗ ಆರು ತಿಂಗಳಿಂದ ಅವ್ರು ಬಂದಮೇಲೆ ನಿಂತ್ಕೊಳ್ತೀನಿ ಅಂದಮೇಲೆ ಬರಬೇಕು ಮಾಡಬೇಕು ಎಲ್ಲ ರೆಡಿ ಮಾಡಿ ಮಡಗಿದ್ದೀವಿ ಮಾಡಬೇಕು ಅದು ಮಾಡ್ತಾ ಇಲ್ಲ ಬಿಡ್ತಾನೂ ಇಲ್ಲ ಮಾಡೋದೂ ಇಲ್ಲ ಅಂತಂದ್ರೆ ಏನು ಮಾಡಲಿ ಸರ್ ನೀವೇನೋ ಚುನಾವಣೆಯಿಂದ ಹಿಂದೆ ಸರಿತಿದ್ದೀನಿ ನಾನು ಇಲ್ಲಲ್ಲ ಅನ್ನೋ ಒಂದು ಮಾತು ಹೇಳ್ತಿದ್ದೀರಿ ನಿಮ್ಮ ಬೆಂಬಲಿಗರು ನಮ್ಮ ಮನೆ ಮಾರಿಯಾದರೂ ಸರಿ ನಿಮಗೆ ಚುನಾವಣೆಗೆ ವೆಚ್ಚ ನಾವು ಭರಿಸ್ತೀವಿ ನಿಂತ್ಕೊಳ್ಳಿ ಅನ್ನುವಂಥ ಒಂದು ಮಾತು ಹೇಳ್ತಿದ್ದೀರಿ ಸರ್ ಇದ್ರ ಬಗ್ಗೆ ಸರ್ ನೋಡಿ ಯಾರಾದರೂ ಅವ್ರವ್ರು ಕಷ್ಟಪಟ್ಟಿರೋದು ಹಣದಿಂದನೇ ಅವ್ರ ಮನೆ ಕಟ್ಟಿರೋದು ಅವ್ರ ಮನೆ ಮಾರಿಸ್ಬಿಟ್ಟು ನಾನು ಶೋಕಿ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ ಅವ್ರ ಜೊತೆ ಆ ಪ್ರೀತಿ ಇಟ್ಟಿದ್ದಾರೆ ಆ ಪ್ರೀತಿಗೆ ಎಷ್ಟೇ ಕೃತಜ್ಞತೆ ಹೇಳಿದ್ರು ಧನ್ಯವಾದಗಳು ಹೇಳಿದ್ರು ಕಮ್ಮಿನೇ ಸೊ ಅವ್ರು ಆ ಪ್ರೀತಿ ಇಟ್ಟಿದ್ದಾರಲ್ಲ ಅವ್ರ ಆ ಪ್ರೀತಿ ಇಟ್ಟಿದ್ರೆ ಅವ್ರು ತ್ಯಾಗ ಮಾಡ್ತಾರೆ ಅಂತ ಆ ಯೂಸ್ ಮಾಡಿಕೊಂಡು ಅವ್ರನ್ನ ಯೂಸ್ ಅಂತ ಥ್ರೋ ಮಾಡೋಂಥ ಮನಸ್ಸು ಅಬ್ದುಲ್ಲಾ ಅಲ್ಲ ಸರ್ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ ನೆಲೆನೇ ಇಲ್ಲದೆ ಇರೋ ಕಡೆ ಜೆ ಡಿ ಎಸ್ ಅನ್ನ ಸಂಘಟನೆ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂಥ ಅಬ್ದುಲ್ಲಾ ಅವ್ರಿಗೆ ಯಾಕೆ ಸಾಲು ಸಾಲಾಗಿ ಜೆ ಡಿ ಎಸ್ನಿಂದ ಬೇಸರ ಆಗ್ತಿದೆ ಅಂತ ನೋಡಿ ಸಾಲು ಸಾಲು ಬೇಸರ ಅಂತಂತಂದ್ರೆ ಯಾರೂ ಮಾಡ್ತಾ ಇಲ್ಲ ಯಾರಿಗೋ ತಂದು ನೋಡಿ ಇಲ್ಲಿ ಮಾಡಿರೋದನ್ನ ಎಲ್ಲ ಸಂಘಟನೆ ಮಾಡಿರೋದನ್ನ ಅವ್ರನ್ನ ತೆಗ್ದು ತೊಗೊಂಡೋಗಿ ಮೂಲೆ ಗುಂಪು ಮಾಡ್ಬಿಟ್ಟು ನನ್ನ ಮಾಡಿರಿ ಆಯಿತು ಆ ಕಾರ್ಯಕರ್ತರನ್ನ ಮಾಡ್ಕೊಂಡು ಅವ್ರನ್ನ ತೊಗೊಂಡೋಗಿ ಎಸ್ಬಿಟ್ಟು ಅವ್ರಿಗೆ ಫಸ್ಟು ಇವ್ರಿಗೆ ಫಸ್ಟು ಬಾಯಿಗೆ ಬಂದಂಗೆ ಬರ್ದಿ ಬರ್ದಿ ಅಲ್ಲಿಂದ ಪೋಸ್ಟ್ ಕಟ್ಕೊಂಡು ಪೋಸ್ಟ್ ಮೇಲೆ ಪೋಸ್ಟ್ ಕೊಟ್ಬಿಟ್ರೆ ಅದಕ್ಕೆ ಅರ್ಥ ಏನಿದೆ ಪಾಟೀಲ್ ಏನಿದೆ ಅದರ ಅರ್ಥ ಬೇರೆ ಪಕ್ಷದಿಂದ ಏನಾದರೂ ನಿಮ್ಮನ್ನ ಅವ್ರಿಗೆ ಪಕ್ಷಕ್ಕೆ ಬನ್ನಿ ಅನ್ನುವಂಥ ಒಂದು ಏನಾದ್ರು ಆಹ್ವಾನ ಏನಾದ್ರು ಬಂದಿದೆ ಸರ್ ಮುಂದಕ್ಕೆ ಹೇಳ್ತೀನಿ ಒಂದು ಎರಡು ಮೂರು ಸಲ ಆದಮೇಲೆ ನಿರ್ಧಾರ ಏನಿಲ್ಲ ಮಾಡಿ ನೋಡ್ಕೊಂಡು ಹೇಳ್ತೀನಿ ಸರ್ ನಿಮ್ಮ ಬೆಂಬಲಿಗರಿಗೆ ಕೊನೆಯದಾಗಿ ಏನು ಹೇಳ್ತೀರಾ ಸರ್ ನನ್ನ ಬೆಂಬಲಿಗರಲ್ಲಿ ಹೇಳ್ತಾ ಇದ್ದೀನಿ ಅವರು ನನಗೋಸ್ಕರ ಯಾವುದೇ ತ್ಯಾಗ ಮಾಡೋದು ಮನೆ ಮಾಡೋದು ಮಟ್ಟ ಮಾಡೋದು ಸಿಮ್ಮೆಣೆ ಉಯ್ಕೊಳ್ತೀನಿ ಅನ್ನೋದೆಲ್ಲ ನೋಡಿ ಬೇರೆಯವ್ರ ಥರ ಮಾಡಿದ್ರೆ ಆಸೋಕಿ ಮಾಡೋದು ಬೇಡ ಪಾಪ ನನ್ನ ಮೇಲೆ ಆ ಪ್ರೀತಿ ಇಟ್ಟಿದ್ದಾರಲ್ಲ ಆ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ಯಾವತ್ತೂ ಅವ್ರಿಗೆ ತಲೆ ಬಾಗ್ತೀನಿ ಅವರ ಪ್ರೀತಿನೇ ಸಾಕು ನನಗೆ ರಾಜಕೀಯದಲ್ಲಿ ಏನಾಗಬೇಕು ಅಂತಲೂ ಇಲ್ಲ
ನನಗೆ ರಾಜಕೀಯದಲ್ಲಿ ಅಲ್ಲ, ನನಗೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಅದಕ್ಕೆ ಅವರು ಆ ಬೆಂಬಲ ಇದ್ರೇ ಸಾಕು. ಇದಿಷ್ಟು ಅಬ್ದುಲ್ಲಾರ್ ಅವರ ಮಾತಾಗಿರ್ತಕ್ಕಂತಹದ್ದು. ಅವ್ರು ಹೇಳ್ತಾ ಇರೋದೇನಿದೆ, ನಾನು ಎನ್ ಆರ್ ಕ್ಷೇತ್ರದ ಚುನಾವಣಾ ಸ್ಪರ್ಧೆಯಿಂದ ಹಿಂದೆ ಸರಿತಾ ಇದ್ದೇನೆ, ಮುಂದಿನ ನಿರ್ಧಾರವನ್ನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ನನ್ನ ಅಭಿಮಾನಿಗಳು ಹಾಗೂ ಬೆಂಬಲಿಗರ ಜೊತೆ ಚರ್ಚೆಯನ್ನು ನಡೆಸಿ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಶೆಟ್ಟಿ ಜೊತೆ ಸಂದೀಪ್ ಕುಮಾರ್, ಸುದ್ದಿನಾಡು, ಮೈಸೂರು.